ಧೀರಾಜ್ ಅವರು ಇವಾಗ ಬರ್ತಿ ನಿಂತ್ಕೊಂಡವ್ರೆ ಯುವಕರು ಇದಾರೆ ಅವರೆಲ್ಲರಿಗೂ ನಾವು ಸಪೋರ್ಟ್ ಮಾಡಿ ಕೇಳ್ಕೊಂಡು ಕೇಳ್ತೀವಿ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಧೀರಾಜ್ ಮುಂಡರಾಜ್ ಅವರು ಮಾಡಿದ ತಕ್ಕಂತ ಅಭಿವೃದ್ಧಿ ಕಾರ್ಯಕ್ರಮಗಳಿಲ್ಲ ಅಂತ ಹೇಳಿ ತಾಲ್ಲೂಕೆಲ್ಲ ಮನಮಾತಾಗಿದೆ 10 ವರ್ಷದಿಂದ ನೋಡಿದ್ರೆ ದುರ್ಬಲಪಟ್ಟಾಗ ಅಭಿವೃದ್ಧಿ ಏನಾಗಿದೆ ಅಂತ ರೋಡ್ ರೋಡ್ ನೋಡ್ರಿ ಯಾವ ಕೆಲಸನೂ ಆಗಿಲ್ಲ ಬರೀ ಏನು ಹೇಳ್ತಿದ್ರು ರಾಜ್ಯ ಸರ್ಕಾರ ನಮಗೆ ಅನುದಾನ ಕೊಡ್ತಾ ಇಲ್ಲ ನಾನು ಮಾಡ್ತಾ ಇಲ್ಲ ಬಂದಿದ್ದೆಲ್ಲ ಇವ್ರು ತಿಳ್ಕೊಂಡವರೇ ಹೊರತು ನಾನು ಏನು ಕೆಲಸನೇ ಮಾಡ್ತಾ ಇರಲಿಲ್ಲ ಧೀರಾಜ್ ಮುಂಡರಾಜ್ ಅವರು ಇವಾಗ ಜನೆಲ್ಲ ಅಂದ್ರೆ ದೊಡ್ಡಬಳಪ್ಪನ ಮನೆ ಮಗ ಅಂತ ಹೌದು ಸರ್ ಕರೆಕ್ಟ್ ನೀವು ಹೇಳ್ತಾ ಇರೋದು ಕರೆಕ್ಟ್ ಆತರ ಇದಾರ ನಡ್ಕೊಂತಾರ ಅವರು ಅವರ ಮನೆ ಮಗ ಅಲ್ಲ ಜೊತೆ ಒಂದು ಕುಟುಂಬದಾಗೆ ಇರ್ತಾರಲ್ಲ ಆತರ ಸದಸ್ಯರಾಗಿ ನಡ್ಕೊಳ್ಳುತ್ತಾರೆ ಇದೇ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ 31 ವರ್ಷದ ಯುವಕರು ಕೊಟ್ಟಿರತಕ್ಕಂತದ್ದು ಇದೇ ನಮ್ಮ ಧೀರಾಜ್ ಮುಂಡರಾಜ್ ಅಭ್ಯರ್ಥಿ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನ ಕೊಟ್ಟಿರತಕ್ಕಂತದ್ದು ಮತ್ತೆ ದೇವರ ದೇವರುಗಳನ್ನು ಕೊಂಡಿಸುತ್ತೇವೆ ಅಂತಂದ್ರೆ ದೇವಸ್ಥಾನಗಳಿಗೆ ಸಹಾಯ ಮಾಡಿರತಕ್ಕಂತದ್ದಾಗಿರಬಹುದು ಈ ಬಾರಿ ದೊಡ್ಡಬಳಾಪುರ ತಾಲ್ಲೂಕಿನಲ್ಲಿ ಇನ್ನೆಂದೂ ಕಂಡು ಕೇಳರಿಯದಂತ ನವ ಉತ್ಸಾಹಿ ಊಟದ ತಂಡನೆ ಎತ್ತು ಈಚೆಗೆ ಬಂದಿದೆ ನಾವು ಸ್ವಯಂ ಪ್ರೇರಿತವಾಗಿ ಧೀರಾಜ್ ಮುಂಡರಾಜ್ ಅವರ ಕೆಲಸ ಮಾಡ್ತೇವೆ ಆ ಮೂಲಕ ತಾಲ್ಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅರಳಿಸ್ತೇವೆ ಅಂತ ಬಂದಿದ್ದಾರೆ ಸುಮಾರು 4-5 ಪಂಚಾಯಿತಿಯ ಜನರು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ವಿಚಾರಗಳನ್ನು ಮೆಚ್ಚಿ ಯುವಕರು ಬೆಳಿಗ್ಗೆ ನಾವು ಇವತ್ತು ಸೇರ್ಪಡೆ ಮಾಡ್ಕೊಂಡು ಈ ತರ ಬಂದು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ हाय हेलो क्षेत्र कर्नाटक टीवी के स्वागत ना दौड़बापुर क्षेत्र में धीरज मुंडराज बसवराज बोम्मई आगमित सो इत जन ऐन अद्वर बैठे कहना बनी सर नमस्कार सर निम श्रीनिवास अंत बीजेपी कार्यकर्ता सर इवती बसवराज बोम्मई आगमित सो अद्र बे सर और प्रचार के बता मुख्यमंत्री आगे प्रचार बंद याके धीराज मुंडराज कष्टकाल जन सहाय ये तरह आस्पत्र कोरोना टाइम ऐन विद्यार्थी मैं सम्मेलन उद्योग उद्योग मेला इवू शासक दुर्बापुर यड़कदूल सुमार 4,000 जन केस विद्यार्थी अंत केस जनपद केस बता इन शासक आलस हत वर्षद नोड़े दुर्बापुर अभिवृद्धि ऐन रोड रोड नोड़े यहाँ केसू आगे बर ऐन राज्य सरकार नमु अनदान को नानता बंदे तकवर वर्तु नानून केसाता धीराज बंद निंतरे युवक केसू नमेलू ना सपोर्ट मे कल सर धीराज मुंडराज जन दौड़बापुर मन मग अंत सो अद्र बे ಹೌದು ಸರ್ ಕರೆಕ್ಟ್ ನೀವು ಹೇಳ್ತಾ ಇರೋದು ಕರೆಕ್ಟ್ ಆ ತರ ಇದಾರ ನಡ್ಕೊಂತಾರ ಅವರು ಹೃದಯ ಹೃದಯ ನಾನು ಹೇಳ್ತೀನಿ ಕೇಳ್ರೆ ಅವರ ಮನೆ ಮಗ ಅಲ್ಲ ಜೊತೆ ಒಂದು ಕುಟುಂಬದಾಗೆ ಇರ್ತಾರಲ್ಲ ಆ ತರ ಸದಸ್ಯರಾಗಿ ನಾನು ಬೆರ್ಕೊಂಡು ಹೋಗ್ತಾ ಇದ್ದೆ ಆ ತರ ಕೆಲಸ ಮಾಡ್ತಾ ಇದ್ದೆ ಓಕೆ ದೊಡ್ಡಬಳ್ಳಾಪುರನ ಅಭಿವೃದ್ಧಿ ಎಲ್ಲ ಮಾಡಿದರ ಸರ್ ಅವರು ಅಭಿವೃದ್ಧಿ ಮಾಡೋದಕ್ಕಿಂತ ಮುಂಚೆ ಅವರಿಗೆ ಅಧಿಕಾರ ಬರಬೇಕು ಇರೋದ್ರಾಗ ಇವಾಗ ಒಳ್ಳೆ ಜನ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ಕೆಲಸ ಮಾಡ್ತಾರೆ ಅಂತ ಅವರು ಗೆಲ್ಸ್ಕೊಂಡ್ರೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ದೊಡ್ಡಬಳಾಪುರ ತಾಲ್ಲೂಕಿನಲ್ಲಿ ಇದೇ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ 31 ವರ್ಷದ ಯುವಕರು ಕೊಟ್ಟಿರತಕ್ಕಂತದ್ದು ಇದೇ ನಮ್ಮ ಧೀರಜ್ ಮುಂಡರಾಜ್ ಅಭ್ಯರ್ಥಿ ಕಳೆದ 3.5 ವರ್ಷಗಳಿಂದ ನಿರಂತರವಾಗಿ ಯಾವುದೇ ಅಧಿಕಾರದ ಆಸೆ ಇಲ್ಲದೆ 3.5 ವರ್ಷಗಳ ಕಾಲ ಕೊರೋನಾ ಸಂದರ್ಭದಿಂದ ಇಲ್ಲಿನವರೆಗೂ ಸಹ ಸತತವಾಗಿ ತನ್ನ ಸೇವಾ ಚಟುವಟಿಕೆಗಳಿಂದ ಮನೆ ಮಾತಾಗಿರತಕ್ಕಂತದ್ದು ತಾಲ್ಲೂಕಿನ 3 ಲಕ್ಷ ಜನಸಂಖ್ಯೆನಲ್ಲಿ 2,15,000 ಮತದಾರರು ಇದ್ದಾರೆ 1.5 ಲಕ್ಷ ಜನಕ್ಕೆ ನೇರವಾಗಿ ತಲುಪಿರತಕ್ಕಂತ ಯಾವುದಾದರೂ ಅಭ್ಯರ್ಥಿ ಇದ್ದರೆ ಅದು ನಮ್ಮ ಅಭ್ಯರ್ಥಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಯಾಕೆಂತಂದ್ರೆ 31 ವರ್ಷದ ಯುವಕ ಇವತ್ತು ತಾಲ್ಲೂಕಿನಲ್ಲಿ ಮಾಡಿರತಕ್ಕಂತ ಸೇವಾ ಚಟುವಟಿಕೆಗಳು 106 ಸೇವಾ ಚಟುವಟಿಕೆಗಳು ಮಾಡಿರತಕ್ಕಂತದ್ದು ಮೊದಲನೆಯದಾಗಿ ಏನು ಕರೋನಾ ಬಂದಂತ ಸಂದರ್ಭದಲ್ಲಿ ಪ್ರತಿ ಮನೆಗೆ ಮನೆಯಿಂದ ಈಚೆಗೆ ಬರಕಾಗಲಿರಂತ ಸಂದರ್ಭದಲ್ಲಿ ಪ್ರತಿ ಮನೆ ಮನೆಗೆ ಕಿಟ್ ಅನ್ನು ಕೊಟ್ಟಿರತಕ್ಕಂತದ್ದು ಮತ್ತೆ ಅಟಲ್ ಜಿ ಜನತಾ ಕ್ಲಿನಿಕ್ ಅಂತ ಬಿಟ್ಟು ಆಂಬುಲೆನ್ಸ್ ಸೇವೆಯನ್ನು ಒದಗಿಸಿಕೊಟ್ಟಂತದ್ದು ಮತ್ತೆ ಕರೋನಾ ಸಂದರ್ಭದಲ್ಲಿ ಪ್ರಿಲಿಮಿನರಿಯಾಗಿ ಅವರಿಗೆ ಬೇಕಾಗಿರತಕ್ಕಂತ ಸೇವೆಯಿಂದ ಆಗುವಂತ ಹಣಕಾಸಿನ ವ್ಯವಸ್ಥೆಯನ್ನು ಸಹ ರೋಗಿಗಳಿಗೆ ಮಾಡಿ ಕೊಟ್ಟಿರತಕ್ಕಂತದ್ದು ಹಾಗೇನೇ ನಿರಂತರವಾಗಿ ಒಂದಿಲ್ಲ ಒಂದು ಕಾರ್ಯಕರ್ತ ತಂಡವನ್ನು ರಚನೆ ಮಾಡಿ ಕರೋನಾ ಸಂದರ್ಭದಲ್ಲಿ ಸಕ್ರಿಯವಾಗಿ ಏನು ಒಂದು ತಾಲ್ಲೂಕು ಆರೋಗ್ಯ ಅಧಿಕಾರಿ ಜೊತೆ ಮತ್ತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಂತ ಯಾವುದಾದರೂ ಅಭ್ಯರ್ಥಿ ಇದೆ ಅದು ನಮ್ಮ ಅಭ್ಯರ್ಥಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಅಲ್ಲಿಂದ ಧರ್ಮಸ್ಥಳಕ್ಕೆ ಉಚಿತವಾಗಿ ಹೆಣ್ಣು ಮಕ್ಕಳಿಗೆ ಆಧ್ಯಾತ್ಮಿಕ ಒಂದು ದರ್ಶನ ಮಾಡಿಸಬೇಕು ಅಂತ ಹೇಳಿ ಬಸ್ಗಳನ್ನು ಮಾಡಿಸ್ಕೊಟ್ಟಿರ್ತಕ್ಕಂಥದ್ದು ಮತ್ತೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅನ್ನೋ ಹೆಸರಿನಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಸಹ ಗುರುತಿಸಿ
ಒಂದು ಸ್ಕಾಲರ್ಶಿಪ್ ಅನ್ನು ಕೊಟ್ಟಿರತಕ್ಕಂತದ್ದು ಮತ್ತೆ ಇಡೀ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 90ಕ್ಕೂ ಹೆಚ್ಚು ಮೆಗಾ ಕ್ಯಾಂಪ್ಗಳನ್ನು ಮಾಡಿ 15,000ಕ್ಕೂ ಹೆಚ್ಚು ಆಪರೇಷನ್ಗಳನ್ನು ಮತ್ತೆ ಶಸ್ತ್ರಚಿಕಿತ್ಸೆಗಳನ್ನು ಮತ್ತೆ ಚಿಕಿತ್ಸೆಗಳನ್ನು ಕೊಡಿಸಿರತಕ್ಕಂತದ್ದು ಮತ್ತೆ 60 ವರ್ಷದ ತನ್ನ ಜನ್ಮದಿನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಂತದ್ದು ಹೆಮ್ಮೆ ಪಡುವಂತದ್ದು ಇಡೀ ತಾಲೂಕಿನ ಮನೆ ಮನೆಯಲ್ಲಿ ನೀವು ಕೇಳಬಹುದು 60 ವರ್ಷ ಪೂರೈಸಿದಂತ ಹಿರಿಯರ ಮನೆಗೆ ಹೋದಂತ ಸಂದರ್ಭದಲ್ಲಿ ಆ ತಂದೆ ತಾಯಿ ಅವರೇ ನನ್ನ ತಂದೆ ತಾಯಿಗಳು ಅಂತ ಹೇಳಿ 7,500 ಜೋಡಿಗಳನ್ನು ಗುರುತಿಸಿ ಅವರಿಗೆ ಶಸ್ತ್ರ ಪೂರ್ತಿ ಕಾರ್ಯಕ್ರಮವನ್ನು ಮಾಡಿ ಅವರ ಹೆಸರು ಅವರ ಚಿರಂಜೀವಿಯಾಗಿ ಇಲ್ಲಿ ಒಳ್ಳೆ ಆರೋಗ್ಯಪೂರ್ಣವಾಗಿ ಇಲ್ಲಿ ಅಂತ ಹೇಳಿ ಮೃತ್ಯುಂಜಯ ಹೋಮವನ್ನು ಮಾಡಿಸತಕ್ಕಂತದ್ದು ಇಡೀ 224 ಕ್ಷೇತ್ರದಲ್ಲಿ ಯಾರೂ ಮಾಡಕಂತ ಒಂದು ಅಭೂತಪೂರ್ವವಾದಂಥ ಅತ್ಯಂತ ಸೇವಾ ಚಟುವಟಿಕೆಗಳಿಂದ ಮನೆ ಮನಮತ ಇರತಕ್ಕಂಥದ್ದು ಶ್ರೀ ಕೃಷ್ಣರಾಜು ಅವರು ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಒಂದಲ್ಲ ಒಂದು ರೀತಿಯಲ್ಲಿ ಸೇವಾ ಚಟುವಟಿಕೆಗಳು ಎಸ್ ರಾಮಯ್ಯ ಹಾಸ್ಪಿಟಲ್ಗೆ ಪ್ರತಿ ತಿಂಗಳು 15-20 ಲಕ್ಷ ರೂಪಾಯಿ ಬಿಲ್ಲನ್ನು ಕಟ್ತಾರೆ ಅವರು ಯಾರೇ ಮನೆ ಹತ್ರ ಹೋದ್ರು ಸಹ ಅವ್ರಿಗೆ ಆರೋಗ್ಯ ಸಮಸ್ಯೆ ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಆಪರೇಷನ್ಗಳನ್ನು ಮಾಡ್ತಿದ್ದಾರೆ ಮತ್ತೆ ಅವ್ರಿಗೆ ಲೆಟ್ರೆಡನ್ನು ಕೊಟ್ಟು ಅಲ್ಲಿ 100 ರೂಪಾಯಿ ಖರ್ಚಾದರೆ 60 ರೂಪಾಯಿಗಳನ್ನು ಆಸ್ಪತ್ರೆ ವೆಚ್ಚವನ್ನು ಭರಿಸಿರ್ತಕ್ಕಂಥದ್ದು ಇದು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ನೀವು ಕೇಳಿದ್ರೆ ಅರ್ಥ ಆಗ್ತದೆ ಮತ್ತೆ ಯುವಕರಿಗೆ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ದೇವರ ದೇವರುಗಳನ್ನು ಕುಂಡಿಸ್ತೀವಿ ಅಂತಂದರೆ ದೇವಸ್ಥಾನಗಳಿಗೆ ಸಹಾಯ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಇಡೀ ತಾಲೂಕಿನಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಒಟ್ಟಾರೆ 1.5 ಲಕ್ಷ ಜನಕ್ಕೆ ನಮ್ಮ ಅಭ್ಯರ್ಥಿಗಳು ತಲುಪಿರ್ತಕ್ಕಂಥದ್ದು ಒಂದು ಮತ್ತೊಂದು ಏನು ಅಂತಂದರೆ ರಾಜ್ಯ ಸರ್ಕಾರ ನಮ್ಮ ಏನು ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಏನು ಎಸ್ಸಿಗಳಿಗೆ ಇದ್ದಂಥ 15% ಮೀಸಲಾತಿಯನ್ನು 17%ಗೆ ಹೆಚ್ಚಿಸಿದ್ದಂಥದ್ದಾಗಿರ್ಬೋದು ಮತ್ತು ಎಸ್ಟಿ ಜನಾಂಗಕ್ಕೆ 3% ಇದ್ದಂಥ 7%ಗೆ ಹೆಚ್ಚಿಸಿದ್ದಂಥಾಗಿರ್ಬೋದು ಮತ್ತು ಇರ್ತಕ್ಕಂಥ ಮೀಸಲಾತಿಯನ್ನು 40 ವರ್ಷಗಳ ಸುದೀರ್ಘ ಹೋರಾಟ ಇತ್ತು ಅವ್ರದ್ದು ಅದಕ್ಕೆ ಸ್ಪಂದನೆ ಮಾಡಿದಂಥ ಬಸವರಾಜ ಬೊಮ್ಮಾಯಿಜಿರವರ ಸರ್ಕಾರ ಒಳ ಮೀಸಲಾತಿಯನ್ನು ಕಲ್ಪಿಸಿ ಅವರು ನ್ಯಾಯೋಚಿತವಾಗಿ ಜನಸಂಖ್ಯೆಯ ಆಧಾರದ ಮೇಲೆ ಯಾವ ಒಂದು ರೀತಿಯಲ್ಲಿ ಕೊಡಬೇಕು ಅವರು ನ್ಯಾಯಸಮ್ಮತವಾಗಿ ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ನಾಡಿ ಮಿಡಿದ ನೇಕಾರರು ಆ ನೇಕಾರ ಸಮ್ಮಾನ ಯೋಜನೆಯಲ್ಲಿ ಅವರಿಗೆ ವಿದ್ಯಾಸಿರಿ ಯೋಜನೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸ್ಕಾಲರ್ಶಿಪ್ಗಳಾಗಿರ್ಬೋದು ಮತ್ತು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ನೇಕಾರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ನೇಕಾರರಿಗೆ ಒಂದು ಬೆಂಬಲವಾಗಿ ನಿಂತಿರ್ತಕ್ಕಂಥ ಸರ್ಕಾರ ಆಗಿದೆ ಅದರಿಂದ ಈ ಬಾರಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇಂದೆಂದೂ ಕಂಡು ಕೇಳರಿಯದಂಥ ನವ ಉತ್ಸಾಹಿ ಯುವಕರ ತಂಡನೇ ಎತ್ತು ಈಚೆಗೆ ಬಂದಿದೆ ನಾವು ಸ್ವಯಂ ಪ್ರೇರಿತವಾಗಿ ಧೀರಜ್ ಮುಂದಾಜರವ್ರ ಕೆಲಸ ಮಾಡ್ತೇವೆ ಆ ಮೂಲಕ ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅರಳಿಸ್ತೀವಿ ಅಂತ ಬಂದಿದ್ದಾರೆ ಇಲ್ಲಿ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗ್ತದೆ ಇವರೆಲ್ಲ ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥ ಯುವ ಉತ್ಸಾಹಿ ಯುವಕರು ಅವರೇ ಈಚೆ ಬಂದು ಇವತ್ತು ಧೀರಜ್ ಮುಂದಾಜರವರನ್ನು ನಾವು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತೇಳಿ ಇವತ್ತು ಬೆಳಗ್ಗೆ 1,000 ಜನರನ್ನು ಸುಮಾರು 4-5 ಪಂಚಾಯಿತಿಯ ಜನರು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ವಿಚಾರಗಳನ್ನು ಮೆಚ್ಚಿ ಯುವಕರು ಬೆಳಗ್ಗೆ ನಾವು ಇವತ್ತು ಸೇರ್ಪಡೆ ಮಾಡ್ಕೊಂಡು ಈಗ ತಾನೇ ಬಂದರೆ ಪ್ರತಿದಿನ 1,000 ಜನ ಕಾರ್ಯಕರ್ತರು ನಾವು ತಾಯಿ ಭಾರತ ಮಾತೆಯ ಸೇವೆಯನ್ನು ಮಾಡಬೇಕು ಧೀರಜ್ ಮುನಿರಾಜರವನ್ನು ಅಭೂತಪೂರ್ವವಾಗಿ ನಾವು ಗೆಲ್ಲಿಸ್ಕೊಂಡು ಬರಬೇಕು ಅಂತ ಸ್ವಯಂ ಪ್ರೇರಿತರಾಗಿ ತಾವೇ ಈಚೆ ಬಂದು ನಮಗೆ ದಿನ ಫೋನ್ಗಳು ಮಾಡ್ತಾ ಇದ್ದಾರೆ ನಾವು ಪ್ರತಿದಿನ ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ ಯುವ ಉತ್ಸಾಹಿ ಯುವಕರ ತಂಡ ನಮ್ಮಲ್ಲಿದೆ ಅದರಿಂದ ಧೀರಜ್ ಮುನಿರಾಜರವರು ಒಟ್ಟಾರೆ ಹೇಳಬೇಕು ಅಂತಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಧೀರಜ್ ಮುನಿರಾಜರವರು ಮಾಡದೇ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳಿಲ್ಲ ಅಂತೇಳಿ ತಾಲೂಕೆಲ್ಲ ಮನಮಾತಾಗಿದೆ ಆ ಮೂಲಕ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಖಂಡಿತ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಕೇಡರ್ ಬೇಸಿಸ್ ಕಾರ್ಯಕರ್ತನನ್ನು ನಾವು ಶಾಸಕನಾಗಿ ಕಳಿಸಿ ಶಾಸನಸಭೆಯಲ್ಲಿ ದೊಡ್ಡಬಳ್ಳಾಪುರದ ಒಂದು ಸಮಸ್ಯೆಗಳನ್ನು ಆಲಿಸುವಂಥ ಒಬ್ಬ ದೂರದೃಷ್ಟಿಯ ನಾಯಕನನ್ನು ಆರಿಸೋದು ಖಂಡಿತ ಇವೆಲ್ಲರ ಆಶೀರ್ವಾದದಿಂದ ಸತ್ಯ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಖಂಡಿತ ಯಾಕೆ ಅಂತಂದ್ರೆ ನೀವು ಗಮನಿಸ್ಬೋದು ಯಾವುದೇ ಒಂದು ಆಪರೇಷನ್ಗಳಾಗಿರ್ಬೋದು ಮೆಗಾ ಕ್ಯಾಂಪ್ಗಳನ್ನು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೋಗಿ ಅಲ್ಲಿ ಮೆಗಾ ಕ್ಯಾಂಪ್ಗಳನ್ನು ಹಾಕಿ ಅಲ್ಲಿ ನಿಜವಾಗಿ ಯಾರಿಗೆ ಸಮಸ್ಯೆ ಇದೆ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಒಂದು ಲೆಟ್ರನ್ನು ಕೊಟ್ಟು MS ರಾಮಯ್ಯ ಹಾಸ್ಪಿಟ್ಲಿಗೆ ಕಳಿಸುವಂಥ ಕೆಲಸಗಳನ್ನು ಮಾಡೋದು ಅವ್ರು 100 ಜನ ಇರಲಿ 200 ಜನ ಇರಲಿ 1,000 ಜನ ಇರಲಿ ಅವ್ರು ಕೇರ್ ಮಾಡ್ತಾ ಇರಲಿಲ್ಲ ಅಷ್ಟು ಜನಗಳನ್ನ ಕಳಿಸಿ ಅವರಿಗೆ ಉಚಿತವಾದ ಔಷಧಿ ಉಚಿತವಾದ ಚಿಕಿತ್ಸೆ ಹೋಗಿ ಬರುವಂಥ ಮತ್ತು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡಿದ್ದಾರೆ ಅದರಿಂದ ಮತ್ತು ಹೆಣ್ಮಕ್ಳಿಗೆ ಧರ್ಮಸ್ಥಳಕ್ಕೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ PHP ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪೆನ್ಷನ್ಗಳನ್ನು ಅವರೇ ಉಚಿತವಾಗಿ ಅವರದೇ ಆಫೀಸ್ನಲ್ಲಿ ಮಾಡಿ ಒಂದು ತಂಡವನ್ನೇ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಎಲ್ಲೆಲ್ಲಿ ಯಾರ್ಯಾರು ಕೊರತೆ ಇದೆ ಅವರನ್ನು ಗುರುತಿಸಿ ಪೆನ್ಷನ್ಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿರೋದು ಯಾವುದೇ ಅಧಿಕಾರ ಇರ್ತಕ್ಕಂಥ ಯಾವ ಒಬ್ಬ ವ್ಯಕ್ತಿನೂ ಮಾಡದೇ ಇರತಕ್ಕಂಥ ಕೆಲಸ ಯಾರಾದರೂ ಮಾಡಿರೋದು ಧೀರಜ್ ಮುನಿರಾಜರವರು ಆ ರೀತಿಯಾಗಿ ತಾಲೂಕಿನಲ್ಲಿ ಮನೆ ಮಾತಾಗಿರತಕ್ಕಂಥದ್ದು ಯಾವ ರೀತಿಯಲ್ಲಿ ಅಂತಂದರೆ
ಅವರ ಸೇವಾ ಚಟುವಟಿಕೆಗಳಿಂದಲೇ ಅವರು ಮನೆ ಮಾತಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಗಳೇನಿತ್ತು ಶ್ಯಾಮಪ್ರಸಾದ್ ಮುಖರ್ಜಿಯವರು ದೀನದಯಾಳ್ ಉಪಾಧ್ಯಾಯರು ಈ ದೇಶಕ್ಕೆ ಅಂತ್ಯೋದಯದ ಪರಿಕಲ್ಪನೆಯನ್ನು ಕೊಟ್ಟಿದ್ರು ಇವರು ಪ್ರೇರಣೆ ಪಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀಯುತ ಈ ದೇಶದ ಗಣತವೆತ್ತಂತ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀಯುತ ನರೇಂದ್ರ ಮೋದಿಜಿರವರನ್ನು ಪ್ರೇರಣೆ ಪಡೆದು ಸೇವಾ ಚಟುವಟಿಕೆಗೆ ಬಂದಿರತಕ್ಕಂಥದ್ದು ಆ ರೀತಿಯ ದೂರದೃಷ್ಟಿ ಇರತಕ್ಕಂಥ ಯುವಕರದು ನಮ್ಮ ಕಾಲಕ್ಕೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರೂ ಹೆಮ್ಮೆ ತರುವಂಥ ವಿಚಾರ ಇದೆಲ್ಲ ಸೇರಿರತಕ್ಕಂಥ ಕಾರ್ಯಕರ್ತರನ್ನು ಯಾರನ್ನಾದರೂ ಕೇಳಿ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನೀರಜ್ ಮುಂದ್ರಾಜ್ರವರ ಅಥವಾ ಭಾರತೀಯ ಜನತಾ ಪಾರ್ಟಿ ಅಥವಾ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬೆನಿಫಿಷಿಯರ್ ಆಗಿ ಇರ್ತಾರೆ ಅಂತಕಂತ ಮತನ ಹೇಳೋದಕ್ಕೆ ನಾನು ಪಡ್ತೀನಿ ಇವತ್ತು ಬಸವರಾಜ ಬೊಮ್ಮಾಯಿರು ದೊಡ್ಡಬಳ್ಳಾಪುರ ಬರ್ತಾ ಇದ್ದಾರೆ ಏನು ಸಂದೇಶ ಕೊಡಕ್ಕೆ ಬರ್ತಾ ಇದ್ದಾರೆ ದೊಡ್ಡಬಳ್ಳಾಪುರ ಜನತೆಗೆ ಬಸವರಾಜ ಬೊಮ್ಮಾಯಿರವರು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಅವರು ಕೊಟ್ಟಿರತಕ್ಕಂತ ಸೇವಾ ಚಟುವಟಿಕೆ ನೀವು ಗಮನಿಸಬಹುದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ದಾಬೋಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ರಸ್ತೆ ಆಗಿರಬಹುದು ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರ ರಸ್ತೆ ಆಗಿರಬಹುದು ಗೌರಿಬಿದನೂರಿಂದ ದೊಡ್ಡಬಳ್ಳಾಪುರ ರಸ್ತೆ ಆಗಿರಬಹುದು ದೊಡ್ಡಬಳ್ಳಾಪುರದಿಂದ ಬೆಂಗಳೂರು ರಸ್ತೆ ಆಗಿರಬಹುದು ಮತ್ತೆ ಏನು ಬೆಂಗಳೂರಿಂದ ಹೈದರಾಬಾದ್ಗೆ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ಆಗಿರಬಹುದು ಈ ರೀತಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತೆ ಸಂಪರ್ಕವನ್ನು ರೈಲ್ವೆಯಲ್ಲಿ 7000 ಕೋಟಿ ರೂಪಾಯಿ ಕೊಟ್ಟಿರತಕ್ಕಂಥ ನೇಕಾರರಿಗೆ ವಿಶೇಷವಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೇಕಾರರಿಗೆ ಕೊಟ್ಟಿರತಕ್ಕಂಥ ನೇಕಾ ಸನ್ಮಾನ ಯೋಜನೆ ಆಗಿರಬಹುದು ನೇಕಾರರ ಅಭಿವೃದ್ಧಿ ನಿಗಮಗಳಾಗಿರಬಹುದು ಇವೆಲ್ಲವನ್ನೂ ಸಹ ದೊಡ್ಡಬಳ್ಳಾಪುರಕ್ಕೆ ನೇಕಾರರಿಗೆ ನ್ಯಾಯವನ್ನು ಒದಗಿಸುವಂತ ನಿಟ್ಟಿನಲ್ಲಿ